ಕೋವಿಡ್ 19 ತಡೆಯಬಲ್ಲ ಲಸಿಕೆ ಅಂದ್ರೆ ವ್ಯಾಕ್ಸಿನ್ ಅನ್ನ ಮನುಷ್ಯನ ಮೇಲೆ ಪ್ರಯೋಗಿಸುವಂತ ಯತ್ನ ವೇಗ ಪಡೆಕೊಂಡಿದೆ. ಆಕ್ಸ್ಫರ್ಡ್ ಯೂನಿವರ್ಸಿಟಿ, ಮೊಡರ್ನಾ, ಬಯೋ ಎಂಟೆಕ್ ಮೊದಲಾದ ಸಂಸ್ಥೆಗಳು ಈ ಓಟದಲ್ಲಿವೆ. ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯ ಅಭಿವೃದ್ಧಿಪಡಿಸಿರುವಂತ ಕೋವಿಶೀಲ್ಡ್ ಲಸಿಕೆ ಮೂರನೇ ಹಂತದ ಪ್ರಯೋಗವನ್ನ ತ್ವರಿತಗೊಳಿಸಲು ಬೇಕಾದ ಎಲ್ಲಾ ಸಹಕಾರ ನೀಡುವುದಾಗಿ ಸರ್ಕಾರ ಭರವಸೆಯನ್ನು ನೀಡಿದೆ. ಮಾನವನ ಮೇಲೆ ಪ್ರಯೋಗಕ್ಕೆ ಅನುಮತಿ ಕೋರಿ ಭಾರತೀಯ ಔಷಧ ನಿಯಂತ್ರಕರಿಗೆ ಮನವಿ ಸಲ್ಲಿಸಲಾಗುತ್ತೆ ಅಂತ ಪುಣೆಯ ಔಷಧಿ ಉತ್ಪಾದಕ ಸಂಸ್ಥೆ ಸೆರಮ್ ಸೋಮವಾರ ತಿಳಿಸಿತು. Development, and as of today we had one candidate vaccine for which phase one clinical data was available, so we have three which is available in peer-reviewed journals, plus we have one other the BioNTech Pfizer product. ಸಂಸ್ಥೆಗೆ ಬೇಕಾದ ಸೌಲಭ್ಯಗಳನ್ನು ನೀಡುವ ಪ್ರಕ್ರಿಯೆ ಜಾರಿಯಲ್ಲಿದೆ. ಹೆಚ್ಚಿನ ಸಂಪನ್ಮೂಲಗಳ ಅಗತ್ಯವಿದ್ರೆ ಅದನ್ನು ಪರಿಗಣಿಸಲಾಗುತ್ತೆ ಅಂತ ನೀತಿ ಆಯೋಗದ ಸದಸ್ಯ ವಿಕೆ ಪಾಲ್ ತಿಳಿಸಿದ್ದಾರೆ. ಭಾರತದ ಹಾಗೂ ಅಂತಾರಾಷ್ಟ್ರೀಯ ಸಮುದಾಯವು ಸಾಧ್ಯವಾದಷ್ಟು ಬೇಗ ಭಾರತದ ಲಸಿಕೆಯನ್ನು ಪಡೆಯಲು ಸಾಧ್ಯವಾಗುವ ಎಲ್ಲಾ ಕ್ರಮಗಳನ್ನು ಸರ್ಕಾರ ತೆಗೆದುಕೊಳ್ಳಲಿದೆ ಅಂತ ಅವರು ಸ್ಪಷ್ಟಪಡಿಸಿದ್ದಾರೆ. The study and congratulate our colleagues at the Oxford University's Jenner Institute and the Oxford Vaccine Group and obviously our colleagues at AstraZeneca. ಇನ್ನ ಕೋವಿಶೀಲ್ಡ್ ಆರಂಭಿಕ ಪ್ರಯೋಗಗಳು ಬ್ರಿಟನ್ನಲ್ಲಿ ಯಶಸ್ವಿಯಾಗಿದೆ. 18 55 ವರ್ಷದೊಳಗಿರೋರು 1077 ಆರೋಗ್ಯವಂತರಿಗೆ 5 ಆಸ್ಪತ್ರೆಗಳಲ್ಲಿ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಲಸಿಕೆ ನೀಡಲಾಗಿತ್ತು. ಲಸಿಕೆ ಸುರಕ್ಷಿತವಾಗಿದ್ದು ದೇಹದೊಳಗೆ ಬಲವಾದ ರೋಗ ನಿರೋಧಕ ಶಕ್ತಿಯನ್ನ ಪ್ರೇರೇಪಿಸುತ್ತೆ ಅಂತ ದೃಢಪಟ್ಟಿದೆ. वैक्सीन लॉन्च करना डिपेंड करता है कि ओवरऑल कैसा ट्रायल जा रहा है, क्या ट्रायल जो है, जो वैक्सीन हम अभी ट्रायल कर रहे हैं वो बहुत ही सेफ है. अगर वो सेफ्टी प्रोफाइल पे कंप्लीट उतरता है उसके बाद नेक्स्ट आता है कि क्या इफेक्टिव है. इफेक्टिव है तो कितने दिनों तक इफेक्टिव है. अगर ये सब ये है, क्योंकि मिनिमम 6 मंथ तो हमें देखना ही पड़ेगा उसका इफेक्टिवनेस भी. सो अगर सब कुछ ये हम देखते हैं तो मिनिमम अगर ड्यूरेशन है तो 6 महीने के आसपास, तो बाय एंड ऑफ दिस ईयर और अर्ली नेक्स्ट ईयर हो सकता है अगर सब कुछ हमारे प्लान के अनुसार चला. ಲಸಿಕೆ ನೀಡಿದಂತ 56 ದಿನದೊರೆಗೆ ಶರೀರದೊಳಗಿರುವಂತ ಆಂಟಿಬಾಡೀಸ್ ಹೆಚ್ಚಾಗಿದೆ. ಟಿ ಸೆಲ್ ರೋಗ ನಿರೋಧಕ ಶಕ್ತಿ ಬಲಗೊಂಡಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಬ್ರಿಟನ್ನಲ್ಲಿ ಈ ಕತೆ ಆದ್ರೆ ರಷ್ಯಾದಲ್ಲಿ ಮುಂದಿನ ತಿಂಗಳಿಗೆ ಲಸಿಕೆ ಸಿದ್ಧ ಅಂತ ಹೇಳ್ತಿದ್ದಾರೆ. ಕೋವಿಡ್ 19 ಲಸಿಕೆ ಅಭಿವೃದ್ಧಿ ಓಟದಲ್ಲಿ ರಷ್ಯಾ ಮುಂಚೂಣಿಯಲ್ಲಿರುವಂತೆ ಕಾಣಿಸ್ತಾ ಇದೆ. ಪ್ರಯೋಗ ಕೊನೆಯ ಹಂತದಲ್ಲಿದ್ದು ಮುಂದಿನ ತಿಂಗಳು ಸಾರ್ವಜನಿಕ ಬಳಕೆಗೆ ಮುಕ್ತವಾಗಿದೆ ಅಂತ ರಷ್ಯಾ ಹೇಳ್ಕೊಂಡಿದೆ. ಬೃಹತ್ ಪ್ರಮಾಣದಲ್ಲಿ ಲಸಿಕೆ ಉತ್ಪಾದನೆಗೆ ರಷ್ಯಾ ಸಿದ್ಧವಾಗಿದೆ. ದೇಶೀಯವಾಗಿ 3 ಕೋಟಿ ಹಾಗೂ ರಫ್ತು ಮಾಡೋದಕ್ಕೆ ಅಂತಾನೆ 17 ಕೋಟಿ ಡೋಸ್ ಸಿದ್ಧವಾಗಲಿದೆ ಅಂತ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ. ಇನ್ನು ಮೊದಲಿಗೆನೆ ಕೊರೋನಾ ಸೋಂಕು ಕಾಣಿಸಿಕೊಂಡಿದ್ದು ಚೀನಾದ ವುಹಾನ್ನಲ್ಲಿ. ಇಲ್ಲೂ ಕೂಡ ಲಸಿಕೆ ಅಭಿವೃದ್ಧಿ ಪ್ರಯತ್ನ ನಡೀತಾನೆ ಇದೆ. ಸುಮಾರು 2,000 ಜನರ ಮೇಲೆ ನಡೆಸಿದಂಥ ಪ್ರಯೋಗದಲ್ಲಿ ಮನುಷ್ಯನ ಶರೀರದಲ್ಲಿ ರೋಗ ನಿರೋಧಕ ಶಕ್ತಿ ಅಭಿವೃದ್ಧಿಯಾಗಿದೆ ಅಂತ ಹೇಳ್ತಿದ್ದಾರೆ. ಇದೇ ವರ್ಷಾಂತ್ಯಕ್ಕೆ ಲಸಿಕೆಯು ಮಾರುಕಟ್ಟೆಯಲ್ಲಿ ದೊರೆಯುವ ಸೂಚನೆ ಇದೆ ಅಂತ. ಬೀಜಿಂಗ್ ಇನ್ಸ್ಟಿಟ್ಯೂಟ್ ಆಫ್ ಬಯೋಟೆಕ್ನಾಲಜಿ ಪ್ರಾಡಕ್ಟ್ ಸಂಸ್ಥೆ ಅಭಿವೃದ್ಧಿಪಡಿಸುತ್ತಿರುವಂತಹ ಮತ್ತೊಂದು ಲಸಿಕೆಯ ಪ್ರಯೋಗ ಕೂಡ 2ನೇ ಹಂತವನ್ನ ತಲುಪಿದೆ. ಇನ್ನ ಕರೆಕ್ಟ್ ಆಗಿ ಲೆಕ್ಕ ಬೇಕು ಅಂದ್ರೆ ಇದುವರೆಗೂ ಜಗತ್ತಿನಾದ್ಯಂತ ಮನುಷ್ಯನ ಮೇಲೆ ಪ್ರಯೋಗದ ಹಂತಕ್ಕೆ ಬಂದಿರುವಂತ ಲಸಿಕೆಗಳ ಸಂಖ್ಯೆ 23. ಇನ್ನ ಅಭಿವೃದ್ಧಿ ಹಂತದಲ್ಲಿರುವಂತ ಲಸಿಕೆಗಳ ಸಂಖ್ಯೆ 150.